ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಸಣ್ಣವರಿಂದ ಹಿಡಿದು ದೊಡ್ಡವರೆಗೂ ಇಷ್ಟ ಆಗೋದೈತಿ. ಬರೇ ಎರಡೇ ಮೇನ್ ಇಂಗ್ರೀಡಿಯೆಂಟ್ಸ್ಲೇ ಇದನ್ನು ಮಸ್ತಾಗಿ ಮಾಡ್ಬೋದು ಮನೆ ಒಳಗನ. ಈ ಹೊರಗಿನ ಕ್ಯಾಂಡಿ ಚಾಕ್ಲೇಟ್ ಇದ್ರ ಮುಂದೆ ಏನಲ್ಲ ಅಲ್ರಿ. ಮತ್ತು ಏನದು ಗುಲಾಬ್ ಜಾಮೂನ್ ಇರ್ತೈತಲ್ಲ, ಅಷ್ಟೇ ರುಚಿ ಇರ್ತೈತೆ ನೋಡ್ರಿ ಇದು. ಮತ್ತು ಆರೋಗ್ಯ ದೃಷ್ಟಿಯಿಂದನೂ ಭಾಳ ಒಳ್ಳೆಯದು. ಒಟ್ಟು ನೆಲ್ಲಿಕಾಯಿ ಒಡಿಲಾರ್ದಂಗನ ಯಾವ ರೀತಿ ಗುಳಂಬ ಮಾಡಬೇಕು ಮತ್ತು ಪೂರ ಒಳಗೆ ಮಟ್ಟ ಹೆಂಗೆ ಅದ್ರದ್ದು ರಸ ಹೋಗಿಸ್ಬೇಕಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ. ಸೊ ನಡ್ರಿ, ಸ್ಟಾರ್ಟ್ ಮಾಡೋಣ. ಈ ನೆಲ್ಲಿಕಾಯಿ ಗುಳಂಬ ಮಾಡೋಕ್ಕೆ ನಾನು ಒಂದು ಅರ್ಧ ಕೆಜಿ ಅಪ್ರಾಕ್ಸಿಮೇಟ್ಲಿ ಹೇಳತ್ತೀನಿ ಅಷ್ಟು ನೆಲ್ಲಿಕಾಯಿ ತೊಗೊಂಡಿನಿ. ಆದಷ್ಟು ಫ್ರೆಶ್ ನೆಲ್ಲಿಕಾಯಿನ ಹರ್ಕೊಂಡು ಬಂದು ಆಗ ಮಾಡಿಬಿಡ್ರಿ. ಮೊದಲು ಇದ್ರದ್ದು ಮ್ಯಾಗಿನ ದಂಟ ಗಿಂಟೆಲ್ಲ ತೆಗಿಯೋಣ, ಮತ್ತು ಕಸ ಏನಾರಿದ್ರೆ ಅದನ್ನು ತೆಗಿಯೋಣ, ಮತ್ತು ಸಣ್ಣ ಸಣ್ಣ ನೆಲ್ಲಿಕಾಯಿ ಒಟ್ಟು ಆಗಿರಂಗಿಲ್ಲ ನೋಡ್ರಿ, ಅವನ್ನು ತೆಗಿಯೋಣ. ಮತ್ತು ನಾವು ಸಣ್ಣವರಿದ್ದಾಗ ಈ ನೆಲ್ಲಿಕಾಯಿ ಮಾವಿನಕಾಯಿ ಉಪ್ಪು ಖಾರ ಹಾಕ್ಕೊಂಡು ಎಷ್ಟು ತಿಂದೇವೆ ರೀ. ಈಗಿನ ಮಕ್ಕಳಿಗೆ ತಿನ್ನಾಕೆ ಬಿಡಂಗಿಲ್ಲ ಪೇರೆಂಟ್ಸ್, ಒಟ್ಟು ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ಇವು ವಿಟಮಿನ್ ಸಿ ಇಂತ್ರ ಹೇರಳವಾಗಿರ್ತಾವ, ಇದನ್ನು ತಿಂತಿರ್ಬೇಕು ಖರೆ ಲಿಮಿಟ್ ಒಳಗೆ. ಮತ್ತು ಇನ್ನೊಂದಂತಂದ್ರೆ ಬಿಸಿಲಾಗಿ ಇದನ್ನು ತಿಂದು ನೀರು ಕುಡಿಬಾರ್ದು, ಹಂಗೆ ಮಾಡಿದ್ರಷ್ಟೇ ಇದರಲ್ಲೇ ಪ್ರಾಬ್ಲಮ್ ಆಗ್ತೈತಿ. ದಿನಕ್ಕೆ ಒಂದು 4-5 ತಿನ್ನಾಕೆ ಏನೂ ಚಿಂತಿಲ್ಲ ರೀ, ಆರಾಮ್ ತಿನ್ನಾಕೆ ಕೊಡ್ರಿ ಮಕ್ಕಳಿಗೆ. ಈಗ ರೆಸಿಪಿಗೆ ಬರೋಣ. ಮೊದಲಿಗೆ ಇದನ್ನು ಸ್ವಚ್ಛಂಗೆ ತೊಳ್ಕೊಂಡೆ ರೀ ನಾನು ನೀರಿಂತ್ರ. ಆಮೇಲೆ ಇದನ್ನು ನೀರು ಬಸ್ಸಾಗಿ ಬಿಟ್ಟಾದ್ಮೇಲೆ ಒಂದು ಅರ್ಬಿ ಮ್ಯಾಗ ಈ ರೀತಿ ಹರಡಿಸ್ಕೊಳತ್ತೀನಿ. ಎಕ್ಸ್ಟ್ರಾ ಏನಾರ ನೀರು ಇತ್ತಂದ್ರೆ ಪೂರಾ ಹೋಗ್ಬಿಡ್ತೈತಿ, ಮತ್ತು ಹಗೂರ್ಕ ಇದನ್ನು ಒರೆಸ್ಕೊಂಬಿಡ್ರಿ. ನೀರಿನ ಅಂಶ ಇದ್ರೆ ಏನಾಗ್ತೈತಿ, ಗುಳಂಬ ಜಲ್ದಿ ಹಾಳಾಗ್ಬಿಡ್ತೈತಿ. ಯಾಕಂದರೆ ಇದನ್ನು ವರ್ಷಿಡೀ ಇಟ್ಟು ತಿನ್ಬಹುದು ನಾವು. ಅದಾದ ನಂತರ ಒಂದು ಮಣ್ಣಿನ ಭಾಂಡೆ ಒಳಗೆ ಹಾಕ್ಕೊಳತ್ತೀನಿ. ಮತ್ತೊಂದು ಫೋರ್ಕ್ ಸಹಾಯದಿಂದ ಈ ರೀತಿ ಚುಚ್ಕೊಳತ್ತೀನಿ ರೀ. ಹಿಂಗೆ ಚುಚ್ಚೋದ್ರಿಂದ ಏನಾಗ್ತೈತಿ, ಅದಕ್ಕೆ ಸಣ್ಣ ಸಣ್ಣ ಹೋಲ್ಸ್ ಬಿದ್ದು ಒಳಗೆ ಮಟ್ಟ ಅದರದ್ದು ರಸ ಜಕ್ಕೋತೈತಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ್ರಿ, ಕುದಿಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೋರಿ. ಮತ್ತು ಇದೇ ಸೇಮ್ ಮೆಥಡ್ಲೇ ನೀವು ಬೆಟ್ಟದ ನೆಲ್ಲಿಕಾಯಿ ಬರ್ತಾವಲ್ಲ ಅದ್ರದ್ದು ಗುಳಂಬ ಮಾಡ್ಬೋದು, ಅದೂ ಮಸ್ತ್ ಆಗ್ತೈತಿ ರೀ. ಅದ್ರದ್ದು ಸೀಸನ್ ಈಗ ಇರ್ತೈತಿ. ದೊಡ್ಡ ದೊಡ್ಡ ಚಲೋ ಆರಿಸ್ಕೊಂಬರಿ, ಆರಿಸ್ಕೊಂಡು ಮಾಡೋಕೆ ಅಡ್ಡಿ ಇಲ್ಲ. ಈಗ ನಾನು ಇದನ್ನು ಕುದಿಯಕ್ಕೆ ಬಿಡ್ತೀನಿ. ಎಷ್ಟೊತ್ತಂತಂದ್ರೆ ಬರೀ 5 ನಿಮಿಷ ಕುದಿಬೇಕಷ್ಟ. 5 ನಿಮಿಷ ಒಳಗೆ ಇದು ಸಾಫ್ಟ್ ಆಗ್ತೈತಿ ಖರೆ, ನೆಲ್ಲಿಕಾಯಿ ಒಡಿಯಂಗಿಲ್ಲ, ಪೂರಾ ಹೆಂಗೆ ಇರ್ತೈತಲ್ಲ ಹಂಗೆ ಇರ್ತೈತಿ ರೀ. ಇದು ಕುದಿತಿರಲಿ, ನಾವು ಆ ಕಡೆ ಕಲ್ಸಕ್ರಿನ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ನೆಲ್ಲಿಕಾಯಿ ಎಷ್ಟು ತೊಗೊಂಡೇವಲ್ಲ ಅಷ್ಟು ಪ್ರಮಾಣದ ಒಳಗೆ ನಾವು ಕಲ್ಸಕ್ರಿ ತೊಗೋಬೇಕು. ಸಕ್ರಿಲೇನು ಗುಳಂಬ ಮಾಡ್ತಾರೆ ರೀ ಖರೆ, ಅದು ಆರೋಗ್ಯ ದೃಷ್ಟಿಯಿಂದ ಒಟ್ಟ ಚಲೋ ಅಲ್ಲ. ಗುಳಂಬ ಒಂದು ಬೆಸ್ಟ್ ಡಿಶ್, ನಮ್ದು ಹೆಲ್ತ್ನ ಇಂಪ್ರೂವೈಸ್ ಮಾಡ್ತೈತಿ. ನಾವು ಸಕ್ರಿ ಹಾಕಿ ಅದನ್ನು ಒಟ್ಟ ಹಾಳು ಮಾಡೋಕೆ ಹೋಗ್ಬಾರ್ದು. ಈಗ ನಾನು ಕಲ್ಸಕ್ರಿನ ಪೌಡ್ರ್ ಮಾಡಿಕೊಂಡೆ. ಕಲ್ಸಕ್ರಿನೂ ಎಂಥ ತೊಗೋರಿ, ಅದು ದಾರದ ಒಳಗೆ ಕಟ್ಟಿರ್ತಾರಲ್ಲ ಅಂಥದ್ದು. ಈಗ ಚೌಕ್ ಚೌಕನ್ನು ಸಕ್ರಿ ಗತಿರ್ತಾವಲ್ಲ ಅದು ಚಲೋ ಅಲ್ಲ. ಈಗ ನೋಡ್ರಿ 5 ನಿಮಿಷ ಆದಮೇಲೆ ಎಷ್ಟು ಚಲೋ ಸಾಫ್ಟ್ಲಿ ನಮ್ದು ನೆಲ್ಲಿಕಾಯಿ ಕುದೈತಿ. ಒಂದು ಚೆಕ್ ಮಾಡಿ ನೋಡ್ರಿ, ಒಂದು ಸ್ವಲ್ಪ ಮೆತ್ತಗೆ ಅನಿಸಿದ್ರೆ ಸಾಕು, ಪೂರಾ ಗೆಜೆ ಬಿಜಿ ಮೆತ್ತಗಾಗಬಾರ್ದು, ಇಲ್ಲಾಂತಂದ್ರೆ ನಿಮ್ದು ಗುಳಂಬಾದ ಶೇಪ್ ಹೋಗ್ಬಿಡ್ತೈತಿ. ಹಾಂ, ಈಗ ಪಟ್ಟ ನೀರು ಸೋಸ್ಕೊಂಬಿಡೋಣ. ಅಂದಂಗೆ ಈ ನೀರನ್ನ ಚೆಲ್ಲಾಕೆ ಹೋಗ್ಬೇಡ್ರಿ, ಇದನ್ನು ಕೂದಲ ತೊಳ್ಕೊಳಕ್ಕೆ ಯೂಸ್ ಮಾಡಿರಿ, ಮಸ್ತ್ ಸಾಫ್ಟ್ ಆಗ್ತಾವೆ ಕೂದಲ. ಈಗ ನೀರು ಪೂರ ಸೋಸಾದ್ಮೇಲೆ ನಾನೇನು ಪೌಡ್ರ್ ಮಾಡಿದ್ನೆಲ್ಲ ಕಲ್ಸಕ್ರಿ ಒಳಗೆ ಹಾಕೊಳತ್ತೀನಿ. ಈಗ ನಾವು ಇದನ್ನು ಸ್ಲೋಲಿ ಮಿಕ್ಸ್ ಮಾಡ್ಕೊಳೋಣ. ಗರ ಗರ ತಿರ್ಗ್ಸಾಕೆ ಹೋಗ್ಬೇಡ್ರಿ, ನೆಲ್ಲಿಕಾಯಿ ಒಡೆದು ಬಿಡ್ತಾವ. ಮತ್ತು ನೀವು ನೋಡ್ತಿರ್ಬೋದು ನಾವು ಒಟ್ಟ ನೀರು ಹಾಕಿಲ್ಲ. ಆ ನೆಲ್ಲಿಕಾಯಿದೇನು ಸ್ವಲ್ಪ ಬಿಸಿ ಇರ್ತೈತಿ, ಅದರದ್ದೇನು ನೀರಿನ ಅಂಶ ಇರ್ತೈತಿ ಅಷ್ಟೇ ಖರೆ. ಅದು ತಾನ ಮೆಲ್ಟ್ ಹಾಕೋಂತ ಹೋಗ್ತೈತಿ, ಮತ್ತು ಸಕ್ಕರೆ ಕರಗಿ ನೀರು ಬಿಟ್ಕೋತ ಹೋಗ್ತೈತಿ. ನೋಡ್ರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಂ, ಈಗ ಪೂರ ಗುಳಂಬಾಗಕ್ಕೆ ಇಲ್ಲಿಂತ್ರ 30-40 ನಿಮಿಷ ತೊಗೋತೈತಿ. ಪೂರ ಲೋ ಫ್ಲೇಮ್ ಒಳಗೆ ಇದನ್ನು ಈ ರೀತಿ ತಿರ್ಗಿಸ್ಕೋತ ನಾವು ಆಗಾಗ ಬಿಡ್ಬೇಕು. ಇದ್ರ ಮುಂದೆ ಕೂಡಬೇಕಂತೇನಿಲ್ಲ, ನೀವು ಇದನ್ನು ಇಟ್ಟು ಆವಾಗವಾಗ ತಿರ್ಗಿಸ್ಕೋತ ಬೇರೆ ಕೆಲಸ ಮಾಡಿದರೆ ನಡೀತೈತಿ. ನೋಡ್ರಿ ಬರ್ತಾ ಬರ್ತಾ ಅದ್ರದ್ದು ಕಲರ್ ಚೇಂಜ್ ಆಗ್ತೈತಿ, ಪೂರ ನೀರು ಬಿಟ್ಕೊಂಬಿಟ್ಟೈತಿ, ಕಲ್ಸಕ್ರಿ ಕರಗೈತಿ. ನೋಡ್ರಿ ಇಷ್ಟು ಕರ್ರಗಾಗಬೇಕದ, ಪೂರಾ ಚಾಕ್ಲೇಟ್ ಕಲರ್ ಬರಬೇಕು. ಆಹಾ, ಕಲರ್ ನೋಡಿದ್ರೆ ಬಾಯಾಗ ನೀರು ಬರತೈತಿ. ಮತ್ತು ಅದೇನು ಕಲ್ಸಕ್ರಿ ಇಟ್ಲ ಅದು ಕರಗಿ ಗಟ್ಟಿಯಾಗಿ ಒಂಥರ ಜೇನುತುಪ್ಪ ಗತಿ ಆಗ್ತೈತಿ, ಮಸ್ತ್ ರುಚಿ ಬರ್ತೈತಿ ರೀ. ಆವಾಗ ನಾವು ಒಂದು ಯಾಲಕ್ಕಿ ಕುಟ್ಟಿ ಆಗ ಕುಟ್ಟಿ ಹಾಕ್ಕೋಬೇಕು, ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಅಂತಾರಲ್ಲ ಕರಿ ಉಪ್ಪು ಅದನ್ನು ಹಾಕ್ಕೋಬೇಕು. ಆಮೇಲೆ ಡ್ರೈ ಜಿಂಜರ್ ಪೌಡ್ರ್ ಅಂತಂದ್ರೆ ಒಣ ಶುಂಠಿ ಪೌಡ್ರ್ ಅದನ್ನು ಹಾಕೋರಿ. ಇರಲಿಲ್ಲ ಅಂತಂದರೆ ಸ್ವಲ್ಪ ಶುಂಠಿನ ಗ್ರೇಟ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕ್ರಿ. ಒಂದು 2-3 ತಾಸು ಇದನ್ನು ಲಿಡ್ ಕವರ್ ಮಾಡಿ ಹಂಗೆ ಬಿಡೋಣ, ಎಲ್ಲ ಹೀರ್ಕೊಳ್ಳೇದ. ಅದಾದಮೇಲೆ ನಿಮ್ಗೆ ತೋರಿಸ್ತೀನಿ. ಆಹಾ ನೋಡ್ರಿ, ಯಾ ನಮೂನಿ ಜ್ಯೂಸಿ ಆಗೈತಿ, ಮಸ್ತ್ ಆಗೈತಿ ರೀ. ಇದನ್ನು 1 ವರ್ಷ ಇಡ್ಬೋದು, ಅಲ್ಲಿ ಮಟ್ಟ ಇರಂಗೇ ಇಲ್ಲ, ಇದೆ ತಿಂದು ಖಾಲಿನ ಆಗ್ತೈತಿ. ಮತ್ತು ಅದನ್ನು ಯಾವ ರೀತಿ ಸ್ಟೋರ್ ಮಾಡಬೇಕಂತಂದರೆ ಈ ರೀತಿ ಗ್ಲಾಸ್ ಜಾರ್ನ ಸ್ವಚ್ಛಂಗೆ ತೊಳೆದು ಒರೆಸಿ ಪೂರ ಒಣಗಿಸಿ ಅದನ್ನು ಸ್ಟೋರ್ ಮಾಡಬಹುದ್ರಿ ನಾವು. ಮತ್ತು ಈ ಗುಳಂಬ ಕಫ ಕಂಟ್ರೋಲ್ ಮಾಡ್ತೈತಿ, ಮತ್ತು ಪಿತ್ತದೋಷನೂ ಕಂಟ್ರೋಲ್ ಮಾಡ್ತೈತಿ.
ಸೀಸನ್ ಇದ್ದಾಗ ಇದನ್ನು ಮಾಡಿಟ್ಕೋರಿ, ವರ್ಷ ಇಡೀ ಎಂಜಾಯ್ ಮಾಡ್ರಿ. ನೋಡಿದ್ರಲ್ಲ ಈ ನೆಲ್ಲಿಕಾಯಿ ಗುಳಂಬ ಯಾವ ರೀತಿ ಮಾಡ್ಬೇಕಂತ ಹೇಳಿ ಇದನ್ನು ಟ್ರೈ ಮಾಡ್ರಿ. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ಹೊಸ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಇನ್ಸ್ಟಾಗ್ರಾಮ್ ಒಳಗೂ ನಮ್ಗೆ ಫಾಲೋ ಮಾಡ್ರಿ. ಹಂಗೆ ಈ ವಿಡಿಯೋ ಸರಿತನ ಲೈಕ್ ಮಾಡ್ಲಾರ್ದ ಹೋಗ್ಬೇಡ್ರಿ.